ಈಗಾಗಲೇ ಪುಲಕೇಶಿ ನಗರದ ಜನರನ್ನ ತಲುಪಿರುವ ಎಸಿ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಮತದಾನಕ್ಕೆ ಇನ್ನು ಕೆಲವೇ ದಿನಗಳು ಉಳಿದಿವೆ. ಈಗಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಎಸಿ ಶ್ರೀನಿವಾಸ್ ಕ್ಷೇತ್ರದ ಕಾರ್ಯಕರ್ತರ ಜೊತೆ ಚಿಂತನ ಮಂಥನ ಸಭೆ ನಡೆಸಿದ್ರು. ಫ್ರೀಜರ್ ಟೌನ್ ನಲ್ಲಿ ನಡೆದ ಸಭೆಯಲ್ಲಿ ಕಾರ್ಯಕರ್ತರಿಗೆ ಮುಂದಿನ ದಿನದ ಪ್ರಚಾರದ ರೂಪುರೇಷೆ ಬಗ್ಗೆ ಟಾಸ್ಕ್ ನೀಡಿದ್ರು. कार्यकर्तर चिंतन मंथन सभेयल्ली माजी मेयर संपत्राज, कांग्रेस वक्तारा नागराज यादव, कांग्रेस मुखंड रहमान शरीफ, माजी कॉर्पोरेटर हागू पक्षद मुखंडरु भागियागिद्रु. ई वेळे क्षेत्रद हलवु बीजेपी मुखंडरु कांग्रेस सेर्पडेयादरु. इन्नु सभेयल्ली कार्यकर्तरिगे नीडिद टास्क एनु अंत नोडोदाद्रे ಚುನಾವಣೆಗೆ ಕೇವಲ 12 ದಿನ ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಮುಂದಿನ 12 ದಿನ ಅತಿ ಪ್ರಮುಖವಾಗಿದೆ. ಹೀಗಾಗಿ ಕಾರ್ಯಕರ್ತರು ಕ್ಷೇತ್ರದ ಪ್ರತಿ ಮತದಾರರ ಮನೆ ಮನೆಗೆ ಹೋಗಬೇಕು. ಜನರಿಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಂಶ ಹಾಗೂ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ಮನವರಿಕೆ ಮಾಡಬೇಕು. ಮೇ 1ನೇ ತಾರೀಕು ಪುಲಕೇಶಿ ನಗರದ ಕ್ಷೇತ್ರದ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಬರ್ತಾರೆ. ಆ ವೇಳೆ 20,000 ಕ್ಕೂ ಹೆಚ್ಚಿನ ಜನರನ್ನ ಸೇರಿಸಬೇಕು. ಅಲ್ಲದೆ ಪುಲಕೇಶಿ ನಗರದಲ್ಲಿ ಮತ ವಿಭಜನೆ ಮಾಡಲು ವಿರೋಧಿಗಳು ಷಡ್ಯಂತ್ರ ಮಾಡುತ್ತಿದ್ದಾರೆ. ಕಾರ್ಯಕರ್ತರು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು. ಅಂತವರನ್ನ ಬೂತ್ ಮಟ್ಟದ ಮುಖಂಡರೇ ಮನವೊಲಿಕೆ ಮಾಡಬೇಕು. ಅಲ್ಲದೆ ಮುಂದಿನ 2-3 ದಿನದಲ್ಲಿ ಅಂತಿಮ ಮತದಾರರ ಪಟ್ಟಿ ಬಿಡುಗಡೆಯಾಗುತ್ತೆ. ಹೀಗಾಗಿ ಬೂತ್ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಪ್ರಚಾರ ಮಾಡಬೇಕು. ನಮ್ಮ ಗುರಿ ಗೆಲುವಲ್ಲ, 85,000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ಅಂತ ಕಾರ್ಯಕರ್ತರಿಗೆ ಸೂಚಿಸಿದ್ರು. ಇನ್ನು ಮುಂದಿನ 12 ದಿನ ಹಗಲು ರಾತ್ರಿ ಕೆಲಸ ಮಾಡುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಎಸಿ ಶ್ರೀನಿವಾಸ್ ಕಾರ್ಯಕರ್ತರಿಗೆ ಮನವಿ ಮಾಡಿದ್ರು. ಹಸ್ತ ಗುರುತಿನ ಕ್ರಮ ಸಂಖ್ಯೆ 4ಕ್ಕೆ ಮತ ನೀಡುವಂತೆ ಜನರಿಗೆ ಮನವರಿಕೆ ಮಾಡಬೇಕು. ನನಗೆ ಎದುರಾಳಿ ಕ್ಷೇತ್ರದ ಸಮಸ್ಯೆಗಳು ಮಾತ್ರ, ನಾನು ಬೇರೆ ಕ್ಷೇತ್ರದವನಲ್ಲ, ಇದೇ ಕ್ಷೇತ್ರದವನು. ಹಾಗಾಗಿ ನಿಮ್ಮ ಬೆಂಬಲ ಬೇಕು, ಪುಲಕೇಶಿ ನಗರವನ್ನ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಕಾರ್ಯಕರ್ತರಿಗೆ ಭರವಸೆ ನೀಡಿದ್ರು. ಪಕ್ಷದಲ್ಲಿ ಸಾವಿರಾರು ಜನ ಸೇರ್ಪಡೆ ಆಗಿದ್ದಾರೆ. ಇವತ್ತು ಬಿಜೆಪಿ ಜೆಡಿಎಸ್ ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪುಲಕೇಶಿ ನಗರ ವಿಧಾನಸಭೆ ಚುನಾವಣೆಯಲ್ಲಿ 20-23 ಮೇ 10ನೇ ತಾರೀಕು ನಮಗೆ 1 ಲಕ್ಷ ಮೇಲೆ ಲೀಡ್ ಕೊಡ್ತಕ್ಕಂತ ವಾತಾವರಣ ಸೃಷ್ಟಿಯಾಗಿದೆ. ಜನರು ಬಹಳ ಬೆಂಬಲ ಕೊಡ್ತಾ ಇದ್ದಾರೆ. ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಟಿಕೆಟ್ ಘೋಷಣೆಯಾಗಿ ಕೆಲವೇ ದಿನವಾಗಿದ್ರೂ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಎಸಿ ಶ್ರೀನಿವಾಸ್ ಹೊಸ ಅಲೆ ಎಬ್ಬಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಭರವಸೆ ಮೂಡಿಸಿದ್ದಾರೆ. ಮತದಾರರು ಕೂಡ ಒಲವು ಹೊಂದಿದ್ದು ಈ ಬಾರಿ ನಮ್ಮದೇ ಗೆಲುವು ಅಂತಿದ್ದಾರೆ ಪುಲಕೇಶಿ ನಗರದ ಕಾಂಗ್ರೆಸ್ ಕಾರ್ಯಕರ್ತರು. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು.